ನಮಸ್ಕಾರ ವೀಕ್ಷಕರೇ, ಆಯುಷ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಗುಡುಚಿ ಆಯುರ್ವೇದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಗುಡುಚಿ ಆಯುರ್ವೇದ ಸಹ ಸಂಸ್ಥೆ. ಯಮುನಾ ಬಿಎಸ್ ಚೀಫ್ ಡಾಕ್ಟರ್ ಗುಡುಚಿ ಆಯುರ್ವೇದ ಬರೀ ಡಾಕ್ಟರ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮ್ಯಾಮ್, ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಿ ಮಾತನಾಡಬೇಕಿದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ದಿರುವಂಥ ಪ್ಲೇಸ್ನಲ್ಲಿ ಬಂದು ಮಾತನಾಡುವಂತಹ ಪ್ರಯತ್ನವನ್ನು ಮಾಡಿ. ಇತ್ತೀಚಿನ ದಿನಗಳಲ್ಲಿ ನಾನಾ ರೀತಿಯಾದ ಕಂಡು ಕೇಳರಿಯದಂತಹ ಸಾಕಷ್ಟು ಹೆಲ್ತ್ ಇಶ್ಯೂಸ್ಗಳನ್ನ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಫೇಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನರಿಗೆ ಏನು ಮಾಡಬೇಕು, ನಮ್ಮ ಹೆಲ್ತ್ ಇಶ್ಯೂಸಿಂದ ನಾವು ಯಾವ ರೀತಿ ಹೊರಗಡೆ ಬರಬೇಕು, ಆರೋಗ್ಯದಾಯಕವಾದಂತಹ ಜೀವನ ಶೈಲಿಯನ್ನು ನಾವು ಮುಂದಕ್ಕೆ ಹೇಗೆ ನಡೆಸಬೇಕು, ಈ ಥರ ಒಂದು ಗೊಂದಲ ಸಾಕಷ್ಟು ಜನರಲ್ಲಿ ಅನ್ನೋದಕ್ಕಿಂತ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇದೆ. ಹಾಗಿದ್ರೆ ಖಂಡಿತವಾಗಿಯೂ ಆಯುರ್ವೇದದಲ್ಲಿ ಯಾವುದೇ ರೀತಿಯಾದ ಆರೋಗ್ಯದ ಸಮಸ್ಯೆಗಳಿಗೆ 100% ಟ್ರೀಟ್ಮೆಂಟ್ ಇದೆ ಅನ್ನೋದಾದರೆ ಹೇಗೆ, ಅದರಲ್ಲೂ ಅತಿ ಮುಖ್ಯವಾಗಿ ಗುಡುಚಿ ಆಯುರ್ವೇದದಲ್ಲಿ ನಾನಾ ರೀತಿಯಾದ ಆರೋಗ್ಯದ ಸಮಸ್ಯೆಗಳಿಗೆ ಯಾವ ರೀತಿಯಾದ ಚಿಕಿತ್ಸಾ ವಿಧಾನವಿದೆ, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಡಾಕ್ಟರ್ ಇದ್ದಾರೆ, ಹಾಗೆ ಪ್ರಶಾಂತ್ ವಸ್ತ್ರ ಸರ್ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಯಾವುದೇ ರೀತಿಯಾದ ಒಂದು ಆರೋಗ್ಯದ ಸಮಸ್ಯೆಯನ್ನ ನೀವು ಫೇಸ್ ಮಾಡ್ತಿದ್ರು ಕೂಡ ಡಾಕ್ಟರ್ ಒಟ್ಟಿಗೆ ಮಾತನಾಡಬಹುದು ಅಂತ ಹೇಳ್ತಾ ಬನ್ನಿ, ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಸರ್, ಈಗ ನಾವು ಈಗಷ್ಟೇ ನಾನು ಹೇಳಿದಾಗೆ ಖಂಡಿತವಾಗಿಯೂ ಆಯುರ್ವೇದದಲ್ಲಿ ಎಲ್ಲೋ ಕೆಲವೊಂದು ಜನಕ್ಕೆ ತಪ್ಪು ಕಲ್ಪನೆ ಇರಬಹುದು, ಆದರೆ ಯಾವುದೇ ರೀತಿಯಾದ ಆರೋಗ್ಯದ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆ. ಈ ಒಂದು ಗುಡುಚಿ ಆಯುರ್ವೇದದ ಒಂದು ಸಂಕಲ್ಪ ಅಂತ ಹೇಳೋದಾದ್ರೆ ಸರ್, ಜನರಿಗಾಗಿ ಏನನ್ನ ತಿಳಿಸ್ತೀರಿ? ಸಂಕಲ್ಪ ಹೇಳಕ್ಕಿಂತ ಮುಂಚೆ ಒಂದು ಚಿಕ್ಕ ನನ್ನ ಒಂದು ಏನು ಅರಿವು ಮಾಡ್ಕೊಂಡಿದ್ದೇನೆ ಹೇಳ್ಬೇಕಂತ ಇಷ್ಟಪಡ್ತೀನಿ. ಫಸ್ಟು ಜನ ಜಾಗೃತವಾಗಬೇಕು, ರಾಷ್ಟ್ರ ಜಾಗೃತವಾಗಬೇಕು. ಹೌದು, ಯಾಕಂದ್ರೆ ರೋಗಗ್ರಸ್ತ ರಾಷ್ಟ್ರದಲ್ಲಿ ಏನು ಮಾಡೋಕ್ಕಾಗಲ್ಲ. ಖಂಡಿತ ಸರ್, 100%. ಒಂದು ಹಸುಗೂ ಕೂಡ ನಿಮಗೆ ಅದು ಹಾಲು ಕೂಡ ನಿಲ್ಲಿಸ್ಬಿಟ್ರೆ ಅದನ್ನು ಮನೆಯಿಂದ ಆಚೆ ಕೊಡ್ತಾರೆ. ವೇಸ್ಟ್ ರೈಟ್. ಹಾಗಾಗಿ ನಾವೆಷ್ಟು ಹೆಲ್ದಿಯಾಗಿರ್ತೀವಿ ಅಷ್ಟು ನಮ್ಮ ದೇಶ ನಾವು ಮುಂದೆ ತಗೊಂಡು ಹೋಗ್ಬೋದು ರೈಟ್. ಸೊ ಈಗ ಅಮೆರಿಕದಲ್ಲಿ ಏನಾಗುತ್ತೆ ಅಂದರೆ 80 ವಯಸ್ಸದ ಅಜ್ಜಿನ ಕುಣ್ಕೊಂಡು ಕೆಲಸ ಮಾಡೋದು ನೋಡಿದ್ದೀನಿ. ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ 40 ವರ್ಷದ ಯುವ ಬೆನ್ನು ನೋವು ಕಾಲು ನೋವು ಅಂತ ಹೇಳ್ಕೊಂಡು ವಯಸ್ಸಾದ ಥರ ಆಡ್ತಾರೆ. ಇದು ನೋಡಿ 40 ವಯಸ್ಸದ ಎಲ್ಲ ಗಂಡು ಮಕ್ಕಳು ನೋಡಿದ್ರೆ ಯಾರ ತಲೆ ಮೇಲೂ ಕೂದಲಿಲ್ಲ, ಆಲ್ರೆಡಿ ವಯಸ್ಸಾದ ಥರ ಆಡ್ತಿದ್ದಾರೆ. ಯಾಕೆ ಹಿಂಗೆ ಆಗ್ತಿದೆ ರೈಟ್? ಇವಾಗ ವಿದೇಶಿಯರು ಆಲ್ರೆಡಿ ಭಾರತಕ್ಕೆ ಒಂದು ಪಟ್ಟ ಕಟ್ತಿದ್ದಾರೆ, ಇಂಡಿಯಾ ಈಸ್ ದಿ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಇದು ಯಾಕೆ ಆಗ್ತಿದೆ ಅಲ್ವಾ? ನಿಮ್ಮ ನೀವೊಂದು ಪ್ರಶ್ನೆ ಕೇಳ್ಕೊಳ್ಳಿ. ನಮ್ಗೆಲ್ಲರೂ ಬೆಳಿಗ್ಗೆ ಎದ್ದಾಗ ಪ್ರತಿಯೊಬ್ಬರು ಟೀ ಬಿಸ್ಕೆಟ್ ಹೇಗೆ ತಿಂತೀವಿ ಅಂತಂದರೆ, ನಾವು ತಲೆ ತಲಾಂತರದಿಂದ ಬಂದಿದ್ದು ಅದು 5 ವರ್ಷ ಹಿಸ್ಟ್ರಿ ಇದೆ, 5000 ವರ್ಷ ಹಿಸ್ಟ್ರಿ ಇದೆ, 10,000 ವರ್ಷ ಹಿಸ್ಟ್ರಿ ಇದೆ. ಅದನ್ನ ಬೆಳಿಗ್ಗೆ ಎದ್ಬಿಟ್ಟು ಟೀ ಕುಡಿಲಿಲ್ಲ ಅಂತಂದ್ರೆ ಜೀವನನ ಶುರು ಆಗಲ್ಲ ಅಂತ ಮಾತಾಡ್ತೀವಿ. ಹೌದು ಸರ್. ಚಹಾಗೆ 100 ವರ್ಷಗಳ ಹಿಸ್ಟ್ರಿ ಮಾತ್ರ ಇದೆ. ಈ ಬುಕ್ ಯಾರದ ಟೈಮ್ ಸಿಕ್ಕರೆ ಸ್ವಲ್ಪ ತೆಗೆದೋದಿ, HUL ಫೌಂಡರ್ ಒನ್ ಆಫ್ ದ ಸಿಇಒ ಬರೆದಿರೋದು, ಪೇಜ್ ನಂಬರ್ 20ರಲ್ಲಿ ಸ್ಟೋರಿ ಸಿಗುತ್ತೆ. ದೇ ಟೇಕ್ ಅ ಪ್ರೈಡ್. ಇಂಡಿಯಾದಲ್ಲಿ ಟೀ ಕಲ್ಚರ್ ಇರಲಿಲ್ಲ. ಇನ್ಫ್ಯಾಕ್ಟ್ ಟೀ ಇಂಡಿಯಾದಲ್ಲಿ ಬೆಳೀತಾನೂ ಇರಲಿಲ್ಲ. ಚೈನಾದಲ್ಲಿ ಬೆಳೀತಾ ಇದ್ರು. ಬ್ರಿಟಿಷರಿಗೆ ಯಾವಾಗ ಅಲ್ಲಿ ಚೈನಾದಿಂದ ಎಕ್ಸ್ಪೋರ್ಟ್ ಮಾಡೋ ಕಷ್ಟ ಆಗ್ತು ಆ ಟೈಮಲ್ಲಿ ಇಂಡಿಯಾದಲ್ಲಿ ಬಳಸಕ್ಕೆ ಶುರು ಮಾಡಿದರು ರೈಟ್. 1 ವರ್ಷ ಏನಾಯ್ತಂದ್ರೆ ತುಂಬ ಕ್ವಾಂಟಿಟಿ ಟೀ ಜನರೇಟ್ ಆಗ್ಬಿಡ್ತು, ನೀರು ಅವಶ್ಯಕತೆಗಿಂತ ಜಾಸ್ತಿ. ಈಗ ಅಂದರೆ ಇಂಡಿಯನ್ಸ್ಗಳಿಗೆ ಹೇಗೆ ಕುಡಿಸ್ಬೇಕು? ಇಂಡಿಯನ್ಸ್ಗಳಿಗೆ ಬ್ಲ್ಯಾಕ್ ಟೀ ಕಂಡ್ರೆ ಇಷ್ಟ ಆಗ್ತಿರಲಿಲ್ಲ. ನಮಗೆ ಬ್ಲ್ಯಾಕ್ ಟೀ ಕುಂದ್ರೆ ಅಷ್ಟೇ ಕಂಡಿರಲಿ ಇಷ್ಟ ಆಗ್ತಿರಲಿಲ್ಲ. ಅವಾಗ ಏನು ಮಾಡಿದ್ರು ಅಂತಂದರೆ ಹೊಸದಾಗಿ ಇನ್ನೋವೇಷನ್ ಮಾಡಿದ್ರು. ಪಾಯಸ ಮಾಡೋ ರೂಢಿ ಇತ್ತು ನಮಗೆ, ಅದಕ್ಕೆ ಏನು ಮಾಡಿದ್ರೆ ಇದ್ರಾಗ ಹಾಲು ಹಾಕಿದ್ರು, ಸಕ್ಕರೆ ಹಾಕಿದ್ರು, ಕುಡ್ಸೋಕ್ಕೆ ಶುರು ಮಾಡಿದ್ರು. ಫ್ರೀಯಾಗಿ ನಮ್ಮ ಚಿಕ್ಕ ಚಿಕ್ಕ ಊರುಗಳೆಲ್ಲ ಕೂಡ ಮುಂಚೆ ಅದು ಫ್ರೀಯಾಗಿ ಟೀನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಜನರಿಗೆ ಅಷ್ಟು ಹ್ಯಾಬಿಟ್ ಫಾರ್ಮ್ ಆಗೋವರೆಗೂ ರೈಟ್. ಇವಾಗ ನಾವು 30 ಟೀ ಬಿಸ್ಕಿಟ್ ಕುಡಿತೀವಿ. ಬಿಸ್ಕಿಟ್ ಅದೇ ಮೈದಾ ಬಿಸ್ಕಿಟ್, ಅದರಲ್ಲೂ ಮತ್ತೆ ಶುಗರು ರೈಟ್. ನಾವು ನಮ್ಮ ಸಂಸ್ಕೃತಿ ಏನಂತಂದ್ರೆ 15 ದಿವಸಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಬೆಲ್ಲ ಹಾಕಿದ ಹೋಳಿಗೆ ತಿಂದ್ರೆ ಸಿಹಿ ಅದೇ ನಮಗೆ. ಇವಾಗ ದಿನ ಬೆಳಗಾದ್ರೆ ಒಂದು ದಿವಸಕ್ಕೆ ಸರಾಸರಿ 200-250 ಗ್ರಾಂ ಸಕ್ಕರೆ ತಿಂತಾ ಇದ್ದೀವಿ. ಆ ಸಕ್ಕರೆ ತಿಂದ್ರೆ ಎಷ್ಟು ಸಮಸ್ಯೆ ಆಗ್ತದೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಗೊತ್ತಿದೆ ರೈಟ್. ಎಲ್ಲ ಮೆಟಾಬಾಲಿಕ್ ಡಿಸಾರ್ಡರ್ ಮೂಲ ಕಾರಣನೇ ಅದೇ. ಸೊ ಪ್ರತಿಯೊಬ್ಬರಿಗೂ ಆ ಎಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಶುರು ಆಗೋದೇ ಅದೇನೆ. ಯಾರು 1 ವರ್ಷ ನೀವು ಸಕ್ಕರೆ ಬಿಟ್ಟು ನೋಡಿ ನಿಮ್ಮ ದೇಹದಲ್ಲಿ ಯಾವ ರೀತಿ ಸಮಸ್ಯೆಗಳು, ಯಾವ ರೀತಿ ಚೇಂಜಸ್ಗಳಾಗ್ತಾ ಹೋಗ್ತಾರೆ ಅದನ್ನು ನೋಡ್ಬೋದು.
ಒಂದೇ ಒಂದು ಸಂಕಲ್ಪ ಹೇಳಬೇಕಂತಂದ್ರೆ ನಮ್ಮ ದೇಶ ರೋಗ ಮುಕ್ತ ಆಗಬೇಕು, ಅದು ನಮ್ಮ ಸಂಕಲ್ಪ. ಹೌದು ಖಂಡಿತ ಸರ್. ಅಂದ್ರೆ ಒಂದು ನಾಲೆಜ್ ಇದೆ, ನಾವು ಯಾವ ರೀತಿ ರಾಂಗ್ ವೇ ನಲ್ಲಿ ಹೋಗ್ತಿದೀವಿ ಅನ್ನೋದನ್ನ ತಿಳಿಸ್ತಾ ಇದ್ರಿ. ಮಾತನ್ನ ಮುಂದುವರ್ಸೋಣ ಸರ್. ಒಬ್ರು ಕಾಲರ್ ಇದಾರೆ. ಹಲೋ, ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಶ್ವೇತಾ ಅಂತ. ಶ್ವೇತಾ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿಮ್ಮ. ಸರ್, ಇದು ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು ಬಲಕೈ ತುಂಬಾ ನೋವಾಗುತ್ತೆ ಸರ್, ಯಾಕೆ? ನಿಮ್ದು ವಯಸ್ಸು ಎಷ್ಟಿದೆ? 23 ಇದೆ. ಹಾಗಿದ್ರೆ ನಿಮ್ಗೆ ಬಲಗೈ ಅಷ್ಟೇ ನೋವಾಗ್ತಾ ಇದೆ ಅಂದ್ರೆ ಮೇ ಬಿ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದನು ಆಗ್ತಾ ಇರತ್ತೆ. ನೀವು ಸರಿಯಾದ ಟೈಮಿಗೆ ಊಟ ಮಾಡ್ತಾ ಇಲ್ಲ ಅಂದ್ರೂ ಅದು ಪೇನ್ ಬಂದಿರತ್ತೆ. ಕೆಲವೊಂದ್ಸಲ ಈಗ ಬಲಗೈ ನೋವು ಅದ್ರ ಜೊತೆಗೆ ಬ್ಯಾಕ್ ಅಲ್ಲೂ ಕೂಡ ನೋವು ಬರ್ತಾ ಇರತ್ತೆ, ಹಿಡ್ದಂಗೆ ಆಗೋದು. ಈಗ ಮುಂಜಾನೆ ಎದ್ದಾಗ ನೋವಿರುತ್ತೆ, ಇಲ್ಲ ರಾತ್ರಿ ತುಂಬಾ ಮಲಗದ ಆದ್ಮೇಲೆ ನೋವು ಬರೋ ಅಂತ ಚಾನ್ಸಸ್ ತುಂಬಾ ಇರತ್ತೆ. ಇದು ಮೇನ್ಲಿ ನಿಮ್ ಏಜ್ 23 ಇರೋದ್ರಿಂದ ಇದು ಗ್ಯಾಸ್ಟ್ರಿಕ್ ಇಂದ ಆಗ್ತಾ ಇರೋದ್ರಿಂದ ನೀವು ಜಸ್ಟ್ ಸ್ವಲ್ಪ ಡೈಲಿ ಊಟಕ್ಕಿಂತ ಮುಂಚೆ ಸ್ವಲ್ಪ ಜೀರಿಗೆ ಕಷಾಯ ಮಾಡಿ ಕುಡೀರಿ. ಅದ್ರ ಜೊತೆಗೆ ಸ್ನಾನಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಬಿಸಿ ಬಿಸಿ ನೀರು ಹಾಕಿ ಸ್ನಾನ ಮಾಡಿ ಅದು ನೋವು ಕಡಿಮೆ ಆಗುತ್ತೆ. ಓಕೆ ಮಾ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಇನ್ ಕೇಸ್ ನಿಮಗೆ ಮೋರ್ ಇನ್ಫಾರ್ಮೇಶನ್ ಬೇಕು ಅಂದ್ಕೊಂಡಿದ್ದಲ್ಲಿ ಆಲ್ ಓವರ್ ಕರ್ನಾಟಕ ಗುಡುಚಿ ಆಯುರ್ವೇದ ಶಾಖೆಗಳಿದ್ದಾವೆ. ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿಮ್ಮ. ಇನ್ನು ವೀಕ್ಷಕರೇ, ಒಂದು ಖುಷಿಯಾಗುವಂತಹ ವಿಷಯ ಏನಂದ್ರೆ ಆಲ್ ಓವರ್ ಕರ್ನಾಟಕ ಗುಡುಚಿ ಶಾಖೆ ಎಲ್ಲೆಲ್ಲಿದೆಯೋ, ಗುಡುಚಿ ಆಯುರ್ವೇದ ಶಾಖೆ, ಪ್ರತಿಯೊಂದು ಶಾಖೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಪಿ ಸಿ ಓ ಡಿ ಅಂಡ್ ಪಿ ಸಿ ಓ ಎಸ್ ಪ್ರಾಬ್ಲಮ್ ಫೇಸ್ ಮಾಡ್ತಿರೋಂಥವ್ರಿಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಸೊ ಯಾರೇ ಬೇಕಿದ್ರು ಹೋಗಿ ನೀವು ಟೆಸ್ಟ್ ಮಾಡಿಸ್ಕೊಳ್ಬಹುದು. ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿಗೆ ಮಾಹಿತಿಯನ್ನ ಪಡಿಬಹುದು. ಸರ್, ಈಗ ಒಂದು ಜುಲೈ ಮಂತ್ ಕಂಪ್ಲೀಟ್ ಹೋಲ್ ಮಂತ್ ಅಲ್ಲಿ ನೀವು ಆಲ್ ಓವರ್ ಕರ್ನಾಟಕ ಗುಡುಚಿ ಆಯುರ್ವೇದ ಶಾಖೆ ಎಲ್ಲಿದೆ ಅಲ್ಲಿರುವಂತಹ ಎಲ್ಲರಿಗೂ ಕೂಡ ಹೆಣ್ಣು ಮಕ್ಕಳಿಗೆ ಪಿ ಸಿ ಓ ಡಿ ಅಂಡ್ ಪಿ ಸಿ ಓ ಎಸ್ ಪ್ರಾಬ್ಲಮ್ ಇರುವಂತವ್ರಿಗೆ ಒಂದು ಫ್ರೀ ಕನ್ಸಲ್ಟೇಷನ್ ಮಾಡ್ತಿದ್ದೀರಾ. ಇದರ ಒಂದು ಉದ್ದೇಶ ಏನು ಸರ್? ಈಗಷ್ಟೇ ಒಂದು ಸಂಕಲ್ಪ ಅಂತ ಹೇಳಿದ್ರಿ, ಸೊ ಅದಕ್ಕೂ ಇದಕ್ಕೂ ಏನಾದ್ರೂ ಒಂದು ರಿಲೇಟೆಡ್? ಬೇಸಿಕಲಿ ಜಾಗೃತಿ ಮೂಡಿಸಿದ ಕೆಲಸ ಏನಾಯ್ತಂದ್ರೆ, ನಾವು ಸುಮಾರು ಎಲ್ಲಾ ಶಾಖೆಗಳಲ್ಲಿ ಫ್ರೀ ಕನ್ಸಲ್ಟೇಷನ್ ಕೊಡ್ತಾ ಇದೀವಿ. ಸ್ಟೇಜ್ 4 ಕ್ಯಾನ್ಸರ್ಗೂ ನಮ್ಮ ಹತ್ರ ಫ್ರೀ ಆಗಿ ಕನ್ಸಲ್ಟೇಷನ್ ತಗೊಂಡೋಗ್ತಾರೆ. ಅವ್ರು ಹೇಳ್ತಾರೆ, ನಾನು 4 ಲಕ್ಷ ಖರ್ಚು ಮಾಡಿದ್ದೆ, ಗುಡಿಸಿಲ್ ಬಂದ್ಬಿಟ್ಟು 2,000 ರೂಪಾಯಿದಲ್ಲಿ ನಾನು ಇವತ್ತು ಆರಾಮಾಗಿದ್ದೀನಿ ಅಂತ ತುಂಬಾ ಕ್ಯಾನ್ಸರ್ ಪೇಷಂಟ್ ಹೇಳಿರೋ ಮಾತು. ಇದಕ್ಕೆ ಸುಮಾರು ಹೆಲ್ತ್ ಸಮಸ್ಯೆಗಳಿಗೆ ನಾವು ಆಲ್ರೆಡಿ ಫ್ರೀ ಕನ್ಸಲ್ಟೇಷನ್ ಕೊಡ್ತೀವಿ. ನಾನು ಯಾಕೆ ಪಿ ಸಿ ಓ ಡಿ ಅಂತ ಹೇಳ್ಬಿಟ್ಟು ಜನರಿಗೆ ಇವತ್ತು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ, ಈ ಪೂರ್ತಿ ತಿಂಗಳು ಪಿ ಸಿ ಓ ಡಿ ಮಾಸ ಅಂತ ಯಾಕೆ ಮಾಡ್ತಿದ್ವಿ ಅಂತಂದ್ರೆ ಜನರಿಗೆ ಜಾಗೃತಿ ಮೂಡಿಸೋಕೆ. ಕೆಲವೊಂದ್ಸಲ ಏನಾಗುತ್ತಂದ್ರೆ 40 ಮಕ್ಕಳಾಗಿರ್ತಾರೆ, ಎಲ್ಲ ಆಗಿರ್ತದೆ, ಪಿ ಸಿ ಓ ಡಿ ಬಂದಿರುತ್ತೆ, ನನಗೇನು ಸಮಸ್ಯೆ ಆಗುತ್ತೆ, ಪಿ ಸಿ ಓ ಡಿ ಏನಾಗುತ್ತೆ ಅಂತ ಇಗ್ನೋರ್ ಮಾಡ್ತಾರೆ. ಪಿ ಸಿ ಓ ಡಿ ಇಂದ ಸುಮಾರು ಸಮಸ್ಯೆಗಳು ಆಗ್ತಾ ಹೋಗ್ತವೆ. ಪಿ ಸಿ ಓ ಡಿ ಏನು? ಮೆಟಾಬಾಲಿಕ್ ಡಿಸಾರ್ಡರ್. ಮೆಟಾಬಾಲಿಕ್ ಡಿಸಾರ್ಡರ್ ಸರಿ ಶುರು ಆಯ್ತಂದ್ರೆ ನೆಕ್ಸ್ಟ್ ಡಯಾಬಿಟಿಸ್ ಬಂದೇ ಬರುತ್ತೆ, ಹಾರ್ಟ್ ಡಿಸೀಸ್ ಬರುತ್ತೆ. ಈ ರೀತಿ ಸುಮಾರು ಸಮಸ್ಯೆಗಳು ಬರ್ತಾ ಹೋಗ್ತವೆ, ಹಾಗಾಗಿ ಇಗ್ನೋರ್ ಮಾಡೋದಿಲ್ಲ. ಕೆಲವೊಂದ್ಸಲ ಏನಾಗ್ತಂದ್ರೆ ತುಂಬಾ ಯಂಗ್ ಏಜ್ ಅಲ್ಲಿ ಬರುತ್ತೆ, ಈಗ 20-21 ಇರ್ತದೆ, ಅವ್ರಿಗಿನ್ನು ಆ ಇನ್ಫರ್ಟಿಲಿಟಿ ಸಮಸ್ಯೆ, ಮುಂದೆ ಮಕ್ಕಳು ಅಷ್ಟು ಬಗ್ಗೆ ಎಲ್ಲ ಅರಿವಿರಲ್ಲ. ಅವಾಗ ಏನಾಗುತ್ತಂದ್ರೆ ಮುಂದೆ ನೋಡೋಣ ಅಂತಿರುತ್ತೆ. ಆ ರೀತಿ ಆ ಕರೆಕ್ಷನ್ಗಳನ್ನ ನೀವು ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಜೀವಕ್ಕೆ ನೀವೇ ಕೂತಂತ ತರ್ತಾ ಇದ್ದೀರಾ. ಮುಂದೆ ಹೋಗಿ ಅನುಭವಿಸೋದನ್ನ ಈವಾಗಲೇ ಸರಿ ಮಾಡ್ಕೊಳ್ಳಿ. ಆ ಜನರಲ್ಲಿ ಒಂದು ಅದ್ರ ಬಗ್ಗೆ ಅರಿವು ಮೂಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಂಪ್ಲೀಟ್ ಮಂತ್ ಎಲ್ಲಾ ಶಾಖೆಗಳಲ್ಲಿ ಈ ಒಂದು ಫ್ರೀ ಕನ್ಸಲ್ಟೇಷನ್ ಅರೇಂಜ್ ಮಾಡಿದ್ದೀವಿ. ಈಗ ಬರೋ ಪೇಷಂಟ್ಸ್ಗಳಲ್ಲಿ 5ರಲ್ಲಿ ಒಬ್ರು ಇಲ್ಲ ಇಬ್ರು, ಸರಾಸರಿ ನೋಡಿದಾಗ ಇಬ್ರಂತೂ ಪಿ ಸಿ ಓ ಎಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದನ್ನ ಇವಾಗ್ಲೇ ನಾವು ತಡೆಗಟ್ಟರೆ ತುಂಬಾ ಒಳ್ಳೇದು. ಇದೊಂದು ಮೆಟಾಬಾಲಿಕ್ ಡಿಸಾರ್ಡರ್, ಅದಕ್ಕೆ ಇದನ್ನ ರೂಟ್ ಸಮೇತ ನಿರ್ಮೂಲನೆ ಮಾಡಬಹುದು. ಅದಕ್ಕೋಸ್ಕರ ವಿ ಆರ್ ಡೂಯಿಂಗ್ ದಟ್ ಪಿ ಸಿ ಓ ಎಸ್ ಮಾಸ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಓಕೆ, ವೆರಿ ನೈಸ್ ಮ್ಯಾಮ್. ಮಾಸ್ ವೀಕ್ಷಕರೇ ನೋಡ್ತಿದ್ದೀರಿ ಅಲ್ವಾ, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳಲ್ಲಿ ನಾವು ತೀರಾ ಚಿಕ್ಕ ವಯಸ್ಸಲ್ಲೇ ಪಿ ಸಿ ಓ ಡಿ ಆಗಿರ್ಬೋದು ಅಥವಾ ಪಿ ಸಿ ಓ ಎಸ್ ಪ್ರಾಬ್ಲಮ್ ಅನ್ನುವಂಥದ್ದು ಉಂಟಾಗ್ತಿರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಇದರ ಒಂದು ನಿಟ್ಟಿನಲ್ಲಿ ಜುಲೈ ಕಂಪ್ಲೀಟ್ ಮಂತ್ ಏನಿದೆ ಅಪ್ ಟು 1ನೇ ತಾರೀಕಿಂದ ಕಂಪ್ಲೀಟ್ ಮಂತ್ ಪಿ ಸಿ ಓ ಡಿ ಅಂಡ್ ಪಿ ಸಿ ಓ ಎಸ್ ಪ್ರಾಬ್ಲಮ್ ಫೇಸ್ ಮಾಡ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಗುಡುಚಿ ಆಯುರ್ವೇದ ಈ ಒಂದು ಸಂಸ್ಥೆ ಫ್ರೀ ಕನ್ಸಲ್ಟೇಷನ್ ತಗೊಳ್ತಾ ಇದೆ. ಸೊ ಯಾವುದೇ ರೀತಿಯಾದ ಒಂದು ಪಿ ಸಿ ಓ ಡಿ ಅಂಡ್ ಪಿ ಸಿ ಓ ಎಸ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಿದ್ರು, ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿಗೆ ಮಾಹಿತಿಯನ್ನು ಪಡಿಬಹುದು. ಇನ್ನು ಅತಿ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಹೆಲ್ತ್ ಇಶ್ಯೂಸ್, ನಿಮಗೆ ಸಾಕಷ್ಟು ನಾನಾ ರೀತಿಯಾದ ಒಂದು ಹೆಲ್ತ್ ಪ್ರಾಬ್ಲಮ್ನ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ವಯಸ್ಸಿನ ವಯೋಮಿತಿ ಇಲ್ಲದೆ ನೋಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ರೀತಿಯಾದ ಹೆಲ್ತ್ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಒಟ್ಟಿಗೆ ಮಾತನಾಡಬಹುದು. ಜೊತೆಗೆ ಗುಡುಚಿ ಆಯುರ್ವೇದದಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಬೇಕು ಅಂದ್ಕೊಂಡಿದ್ದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿಗೆ ಮಾಹಿತಿಯನ್ನು ಪಡಿಬಹುದು. ಎಸ್ ಸರ್, ನೀವು ಒಂದು ಒಳ್ಳೆ ಮಾತನ್ನ ಹೇಳ್ತಾ ಇದ್ರಿ ಸರ್. ಅಂದ್ರೆ ನಾವು ತಗೊಳ್ತಿರುವಂತಹ ಒಂದು ಟೀನಲ್ಲೂ ಕೂಡ ಎಷ್ಟೆಲ್ಲ ಮಿಸ್ಟೇಕ್ ಮಾಡ್ತಿದೀವಿ ಅನ್ನೋದನ್ನ ಹೇಳ್ತಾ ಇದ್ರಿ. ಸೊ ಮಾತನ್ನ ಮುಂದುವರ್ಸೋಣ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಕೇಳಿಸ್ತಾ ಇದೆಯಾ?
ಹಲೋ ಸರ್, ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಿ, ತಮಗೆ ಏನ್ ಸಮಸ್ಯೆ ಇದೆ ತಿಳಿಸಿ, ಡಾಕ್ಟರ್ ಇದ್ದಾರೆ. ಸರ್ ಹೇಳಿ, ಏನ್ ಪ್ರಾಬ್ಲಮ್ ಇದೆ, ಏನ್ ಹೆಲ್ತ್ ಇಶ್ಯೂಸ್ ಇತ್ತು? ಡಾಕ್ಟರ್ ಇದ್ದಾರೆ, ನಿಮ್ಗೆ ಏನ್ ಹೆಲ್ತ್ ಪ್ರಾಬ್ಲಮ್ ಇದೆ ಹೇಳಿ. ನಮಗೆ ಓಕೆ, ನಿಮ್ಗೆ ಅರ್ನಿಯಾ ಪ್ರಾಬ್ಲಮ್ ಅಂದ್ರೆ ಅದು ಅಂಬಲಿಕಲ್ ಅರ್ನಿಯಾ ಇದೆಯಾ ಇಲ್ಲ ಇಂಗ್ವೈನಲ್ ಅರ್ನಿಯಾ ಇದೆಯಾ, ಯಾವ ತರ ಅರ್ನಿಯಾ ಇದೆ ಅಂತ ಏನಾದ್ರೂ ಹೇಳಿದಾರ ಡಾಕ್ಟರ್? ಎಲ್ಲಾದ್ರೂ ತೋರಿಸಿದೀರಾ? ಎಲ್ಲಿ ಅಂದ್ರೆ ಒಕ್ಳ ಹತ್ರ ಇದೆಯಾ? ತೊಡೆ ಹತ್ರನಾ? ಅಂದ್ರೆ ಅದು ಇಂಗ್ವೈನಲ್ ಅರ್ನಿಯಾ ಅಂತ ಹೇಳ್ತೀವಿ. ಅದು ನೀವು ಸ್ಕ್ಯಾನಿಂಗ್ ರಿಪೋರ್ಟ್ ಏನಾದ್ರೂ ಮಾಡಿದ್ರೆ ಅದರಲ್ಲಿ ಗ್ರೇಡ್ 1 ಗ್ರೇಡ್ 2 ಅಂತ ಕೊಟ್ಟಿರ್ತಾರೆ. ಅದು ಗ್ರೇಡ್ 1 ಅಥವಾ ಗ್ರೇಡ್ 2 ಅರ್ನಿಯಾ ಇತ್ತು ಅಂದ್ರೆ ಅದನ್ನ ನಾವು ಮೆಡಿಸಿನ್ಸ್ ಅಲ್ಲೇ ಸರಿ ಮಾಡಬಹುದು. ಅದು ಗ್ರೇಡ್ 3 ಇದೆ ಅಂತ ಅಂದ್ರೆ ಅಲ್ಲಿ ಸರ್ಜರಿ ಮಾಡ್ಬೇಕಾಗತ್ತೆ. ನೀವು ಆದಷ್ಟು ನಿಮ್ ರಿಪೋರ್ಟ್ನ ಕಳಿಸಿ, ಒಂದ್ಸ ನಮ್ಮ ಜೊತೆಗೆ ಮಾತಾಡಿದ್ರೆ ತುಂಬಾ ಒಳ್ಳೇದು. ಈಗ ಸದ್ಯಕ್ಕೆ ನಿಮ್ಗೆ ಏನಾದ್ರೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ತುಂಬಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅರಿತಕಿ ಅಂತ ಒಂದು ಚೂರ್ಣ ಸಿಗುತ್ತೆ, ಅದನ್ನ ರಾತ್ರಿ ಊಟ ಎಲ್ಲ ಆಗಿ ಮಲಗಬೇಕಾದ್ರೆ ಒಂದು ಅರ್ಧ ಚಮಚನ ಒಂದು ಅರ್ಧ ಲೋಟ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿ ತಗೊಳ್ಳಿ. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಡಾಕ್ಟರ್ ಏನನ್ನ ತಿಳಿಸ್ಕೊಟ್ರು ಅದನ್ನ ಫಾಲೋ ಮಾಡಿ. ಫಾರ್ ಮೋರ್ ಇನ್ಫಾರ್ಮೇಶನ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ತಿಳಿಸಿ. ರವಿಕುಮಾರ್ ಅಂತ. ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ. ಹಲೋ ಹಲೋ, ಹಾ ಹೇಳಿ ರವಿಕುಮಾರ್. ನನಗೆ ಸ್ವಲ್ಪ ಮೂಲವಾದ ಸಮಸ್ಯೆ ಕೆಳಗಡೆ. ಓಕೆ, ಈಗ ಓಕೆ, ನಿಮ್ಗೆ ಈಗ ಮೋಷನ್ ಹೋಗ್ಬೇಕಾದ್ರೆ ತುಂಬಾ ಪೇನ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ಆ ತರ ಏನಾದ್ರೂ ಆಗತ್ತಾ? ಕ್ಯೂ ಟೈಪ್ ಏನೋ ಬರುತ್ತದೆ. ಓಕೆ, ಇದು ಎಷ್ಟು ತಿಂಗಳಿಂದ ಇದೆ? ಕೈ ಕೈನೂ ಬಹಳ ಬರುತ್ತೆ. ಓಕೆ, ಯಾರಿಗೆ ಪೈಲ್ಸ್ ಪ್ರಾಬ್ಲಮ್ ಇರುತ್ತೆ ಅದರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಸುಸ್ತಿರುತ್ತೆ, ಅಂದ್ರೆ ವೀಕ್ನೆಸ್ ಇರುತ್ತೆ ಬಾಡಿನಲ್ಲಿ. ಅದಕ್ಕೋಸ್ಕರ ನಾವು ಇವಾಗ ಅದು ಪೈಲ್ಸಿಗೆ ನೀವು ಗುಣ ಸರಿ ಮಾಡಿಕೊಂಡ್ರೆ ಈ ವೀಕ್ನೆಸ್ ಕೂಡ ಕಡಿಮೆ ಆಗತ್ತೆ. ನಿಮ್ಗೆ ಈ ಪೈಲ್ಸ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಮಲ್ಲಿ ಒಂದು ಕಿಟ್ ಅಂತ ಸಿಗುತ್ತೆ, ಈ ಪೈಲ್ಸ್ ರಿಲೇಟೆಡ್ಗೆ ಒಂದು ಕಿಟ್ ಅಂತ ಸಿಗುತ್ತೆ ಗುಡುಚಿ ಆಯುರ್ವೇದದಲ್ಲಿ. ನೀವು ನಮ್ಮ ಶಾಖೆಗಳಲ್ಲಿ ತಗೊಳ್ಬಹುದು. ಅದನ್ನ ಸರಾಸರಿ ನೀವು ಒಂದು 15 ದಿನ ಯೂಸ್ ಮಾಡಿ, ನಿಮ್ಗೆ ಏನೀಗ ಪೇಯ್ನ್ ಆಗಿರ್ಬೋದು ಇಲ್ಲ ಕಾನ್ಸ್ಟಿಪೇಷನ್ ಆಗಿರ್ಬೋದು ಈ ಸಮಸ್ಯೆ ಕಡಿಮೆ ಆಗತ್ತೆ. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಹಲೋ, ಕೇಳಿಸ್ತಾ ಇದೆಯಾ? ಸ್ವಲ್ಪ ಜೋರಾಗಿ ಮಾತನಾಡಿ ಮಾ. ತಮ್ಮ ಹೆಸರು? ಹಲೋ, ನಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಓಕೆ, ಮಾತಾಡಿ ಮಾ, ಡಾಕ್ಟರ್ ಇದ್ದಾರೆ. ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂದ್ರೆ ಹೇಳಿದಾರಾ ಇದು ಹೈಪೋ ಥೈರಾಯ್ಡ್ ಇದೆ, ಹೈಪರ್ ಥೈರಾಯ್ಡ್ ಇದೆ, ಹಾಗೇನಾದ್ರು ಹೇಳಿದಾರಾ? ಓಕೆ, ಈಗ ಟ್ಯಾಬ್ಲೆಟ್ ಏನಾದ್ರು ತಗೋತಾ ಇದೀರಾ? ಥೈರೋನಾಮ್ ಆ ತರದ ಯಾವ್ದಾದ್ರು ಟ್ಯಾಬ್ಲೆಟ್ ತಗೋತಾ ಇದೀರಾ? ನೀವು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಾ ಮಾ? ಟಿವಿ ವಾಲ್ಯೂಮ್ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಮಾತನಾಡಿ. ಟಿವಿ ನೋಡ್ತಾ ಇಲ್ಲ ನಾನು, ಹೈಪೋಥೈರಾಯ್ಡ್ ಇದೆ ಅಂತ ಹೇಳಿದ್ರೆ ನಾನು ಇವಾಗ 50 mg ತಗೊಂತಾ ಇದ್ದೀನಿ. ಓಕೆ, ನೀವೀಗ ಆಲ್ರೆಡಿ 50 mg ಟ್ಯಾಬ್ಲೆಟ್ ತಗೋತಾ ಇದ್ರೆ ಈಗ ಕೆಲವೊಂದು ಬಾರಿ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ನಿಲ್ಸಿದ್ರೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ನಮ್ಮಲ್ಲಿ ಹೈಪೋಥೈರಾಯ್ಡ್ಗೆ ಅಂತೇಳಿ ಹೈಪೋಥೈರಾಯ್ಡ್ ಕಿಟ್ ಅಂತ ಸಿಗುತ್ತೆ, ಅದನ್ನ ನೀವು ಈಗ ತಗೊಳ್ತಾ ಇರೋ ಥೈರೋನಾಮ್ ಟ್ಯಾಬ್ಲೆಟ್ ಜೊತೆಗೆ ಆ ಕಿಟ್ಟನ್ನು ಯೂಸ್ ಮಾಡಿ. ಒಂದು ತಿಂಗಳಾದ್ಮೇಲೆ ನೀವು ಅದು ಮತ್ತೆ ಥೈರಾಯ್ಡ್ ಪ್ರೊಫೈಲ್ ಅಂದರೆ ಥೈರಾಯ್ಡ್ ಟೆಸ್ಟ್ ಪರೀಕ್ಷೆ ಮಾಡಿಸಿ ನಮಗೆ ರಿಪೋರ್ಟ್ ಕಳಿಸಿ, ಅದ್ರ ಪ್ರಕಾರ ನಾವು ನೀವು ಆಲ್ರೆಡಿ ಥೈರೋನಾಮ್ ತಗೋತಾ ಇರೋ ಟ್ಯಾಬ್ಲೆಟ್ನ ಕಡಿಮೆ ಮಾಡ್ತಾ ಹೋಗ್ತೀವಿ. ಮತ್ತೆ ಕೆಲವೊಂದು ನಿಮಗೆ ಡಯಟನ್ನು ಸೂಚಿಸ್ತೀವಿ, ಅದನ್ನು ಫಾಲೋ ಮಾಡಿದ್ರೆ ತುಂಬ ಉತ್ತಮ. ಓಕೆ ಮಾ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು ತಿಳಿಸಿ. ಮೇಡಮ್ ಸರಸ್ವತಿ ಅಂತ. ಸರಸ್ವತಿ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ ಮಾ. ಕೊಡಿ ಮೇಡಮ್. ಆಯ್ತು, ನಮಸ್ತೆ ಸರ್. ಹಾ ನಮಸ್ತೆ ಮೇಡಮ್. ನಮ್ಮ ತಂದೆಗೆ 70 ವಯಸ್ಸಾಗಿದೆ. ಓಕೆ, ಅವ್ರಿಗೆ ಈಗ ಕ್ಯಾನ್ಸರ್ ಬಂದಿದೆ, 4th stage ಅಂತ ಹೇಳ್ತಾ ಇದಾರೆ. ಓಕೆ, ಯಾವ್ದ್ರ ಕ್ಯಾನ್ಸರ್ ಇದೆ? ಯೂರಿನ್ ಮತ್ತೆ ಮೋಷನ್ಗೆ ಹೋಗೋದ್ರಲ್ಲಿ ಆ ತರದಲ್ಲಿ ಕ್ಯಾನ್ಸರ್ ಬಂದಿದೆ ಮೇಡಮ್ ಅವ್ರಿಗೆ. ಓಕೆ ಓಕೆ, ಅದಕ್ಕೆ ಫೈನಲ್ ಸ್ಟೇಜ್ ಕೀಮಿಯೋಥೆರಪಿ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಈಗ ಅವ್ರದ್ದು 4th stage ಇದೆ ಅಂದ್ರೆ ನಾವು ಈಗ ರಿಪೋರ್ಟ್ಸ್ ಎಲ್ಲ ನೋಡಿಲ್ಲ, ಮತ್ತೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂದ್ರೆ ಅದು ರೆಕ್ಟಲ್ ಕ್ಯಾನ್ಸರ್ ಇದೆಯಾ ಇಲ್ಲ ಬ್ಲಾಡರ್ ಅಲ್ಲಿ ಕ್ಯಾನ್ಸರ್ ಇದೆಯಾ? ನಿಮ್ಗೆ
ಬ್ಲಾಡರ್ ಅಲ್ಲಿ ಕ್ಯಾನ್ಸರ್ ಅಂದ್ರೆ ಅದು ಮೇ ಬಿ ಪ್ರೋಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಅದು ನಾಲ್ಕನೇ ಸ್ಟೇಜ್ ಇದೆ ಅಂದ್ರೆ ನಮ್ಮಲ್ಲಿ ಕ್ಯಾನ್ಸರ್ಗೆ ಅಂತೇಳಿ ಒಂದು ಕಿಟ್ ಸಿಗುತ್ತೆ. ಇದು ಯಾಕೆ ಮಾಡಿದೀವಿ ಅಂದ್ರೆ ಕ್ಯಾನ್ಸರ್ ಇರೋ ಪೇಷಂಟ್ಸ್ ಗಳಲ್ಲಿ ಇಮ್ಯುನಿಟಿ ತುಂಬಾ ಕಡಿಮೆ ಆಗತ್ತೆ, ಆ ಇಮ್ಯುನಿಟಿನ ಎನ್ಹಾನ್ಸ್ ಮಾಡ್ಲಿಕ್ಕೆ ಅದು ತುಂಬಾ ಹೆಲ್ಪ್ ಆಗತ್ತೆ. ಬಟ್ ಇದು ಕೊಡ್ಲಿಕ್ಕೆ ಮುಂಚೆ ನೀವು ನಂಗೆ ಒಂದ್ಸಲ ಅವ್ರದ್ದು ರಿಪೋರ್ಟ್ಸ್ ಎಲ್ಲ ಶೇರ್ ಮಾಡಿ, ಫೋನ್ ಮುಖಾಂತರ ಮಾತಾಡಿ, ಇಲ್ಲ ಯಾವ್ದಾದ್ರು ಶಾಖೆಗೆ ಬಂದು ಮೀಟ್ ಮಾಡಿದ್ರು ಅದು ತುಂಬಾ ಹೆಲ್ಪ್ ಆಗತ್ತೆ. ಓಕೆ ಮಾ, ಗುಡುಚಿ ಆಯುರ್ವೇದ ದೂರವಾಣಿ ಸಂಖ್ಯೆ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕರೆ ಮಾಡಿ ಹೆಚ್ಚಿಗೆ ಮಾಹಿತಿಯನ್ನ ತಿಳಿಬಹುದಮ್ಮ. ವೀಕ್ಷಕರೇ, ಇನ್ನು ಗುಡುಚಿ ಆಯುರ್ವೇದದಲ್ಲಿ ಈಗಾಗಲೇ ಆಲ್ ಓವರ್ ಕರ್ನಾಟಕ ಈ ಒಂದು ಶಾಖೆ ಇರೋದ್ರಿಂದ ಸಾಕಷ್ಟು ಜನ ನಾನಾ ರೀತಿಯಾದ ಆರೋಗ್ಯದ ಸಮಸ್ಯೆಗಳಿಗೆ ಇಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ದರ್ಶಿನಿ ಅನ್ನುವಂಥವ್ರು 12 ವರ್ಷದಿಂದ ಇನ್ಫರ್ಟಿಲಿಟಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರು. ಸೊ ಒಂದು ಗುಡುಚಿ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಂಡಾದ ನಂತರ ಅವರಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗಿದೆ. ಅವರೇ ಮಾತನಾಡಿದ್ದಾರೆ, ಬೈಟ್ ಬರ್ತಾ ಇದೆ, ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ, ನಾನು ದರ್ಶಿನಿ ಶಶಿಧರ್ ಅಂತ. ಎಲ್ಲರಿಗೂ ತಾಯಂದಿರ ದಿನದ ಶುಭಾಶಯಗಳು. ಈ ತಾಯಂದಿರ ದಿನ ಸ್ಪೆಷಲ್ ಡೇ ದಿನ ನಾನೊಬ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಗುಡುಚಿ ಡಾಕ್ಟರ್ ಯಮುನಾ ಅವರು, ಡಾಕ್ಟರ್ ಯಮುನಾ ವಸ್ತ್ರದ್ ಅವರು. ಅವರು ನಮ್ಮ ಪಾಲಿನ ದೇವ ವೈದ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ಕೊಟ್ಟ ಟ್ರೀಟ್ಮೆಂಟ್ ಇಂದ ಈ ವರ್ಷ ನಮ್ಗೆ ಒಂದು ಅದ್ಭುತವಾದ ಗಿಫ್ಟ್ ಸಿಕ್ಕಿದೆ. ನನ್ಗೆ ಮದ್ವೆ ಆಗಿ 12 ವರ್ಷ ಮಕ್ಕಳಿರ್ಲಿಲ್ಲ, ಎಲ್ಲ ತರ ಟ್ರೀಟ್ಮೆಂಟ್ ತಗೊಂಡು ಸುಮ್ಮನಾಗ್ಬಿಟ್ಟಿದ್ವಿ. ಕೊನೆಗೆ ಒಂದು ದಿನ ಒಗ್ಗರಣೆ ಡಬ್ಬಿಲಿ ಯಮುನಾ ಅವ್ರದ್ದು ಎಪಿಸೋಡ್ ನೋಡಿದ್ವಿ. ಎಪಿಸೋಡ್ ನೋಡಿ ಅವತ್ತು ನಮ್ಮ ಅತ್ತೆ ನಮ್ಮಅಮ್ಮ ಇಬ್ರು ಬಲವಂತ ಮಾಡಿ ಫೋನ್ ನಂಬರ್ ಅವರೇ ಬರ್ಕೊಂಡು ಅಡ್ರೆಸ್ ಅವರೇ ಬರ್ಕೊಂಡು ನಮ್ಗೆ ಡಾಕ್ಟರ್ ಯಮುನಾ ಅವ್ರ ಹತ್ರ ಕಳ್ಸಿದ್ರು. ಆಮೇಲೆ ನಾವು ಡಾಕ್ಟರ್ ಯಮುನಾ ಅವ್ರನ್ನ ಭೇಟಿ ಮಾಡಿದ್ವಿ. ಸೂಪರ್ ಡಾಕ್ಟರ್ ಡಾಕ್ಟರ್ ಯಮುನಾ ಅವರು. ಅವರ ಪಾಸಿಟಿವ್ ಮಾತಿಂದನೇ ನಮ್ಗೆ ಫುಲ್ಲು ಜೀವನದಲ್ಲಿ ಉತ್ಸಾಹ ಬಂದ್ಬಿಡುತ್ತೆ. ಅಲ್ಲಿಂದ ನಮ್ದು ಟ್ರೀಟ್ಮೆಂಟ್ ಶುರು ಆಯ್ತು. ಅವ್ರು ಟ್ರೀಟ್ಮೆಂಟ್ ಕೊಡಕ್ಕೆ ಶುರು ಮಾಡಿದ್ಮೇಲೆ ನನಗಿದ್ದು ಸುಮಾರು ನಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಕ್ತು. ನನಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು ಅಲ್ಲಿ. ಆಮೇಲೆ ಅಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕೆ ಶುರು ಮಾಡಿದ್ಮೇಲೆ ನನಗಿದ್ದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು. ಟ್ರೀಟ್ಮೆಂಟ್ ಅದು ಆಯುರ್ವೇದಿಕ್ದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಕಡಿಮೆ ಕಾಸ್ಟು. ನನಗಂತೂ ಭಾರಿ ಖುಷಿ ಯಮುನಾರವರ ಟ್ರೀಟ್ಮೆಂಟಿಂದಾಗಿ ನಮಗೆ February 18, 2021 ನನ್ನ ಮಗಳು ಹುಟ್ಟಿದ್ಲು. ಥ್ಯಾಂಕ್ಸ್ ಡಾಕ್ಟರ್ ನನ್ನ ಮಗಳು. ವೀಕ್ಷಕರೇ, ಒಂದು ಬೈಟನ್ನ ನೋಡಿದ್ರಿ ಅಲ್ವಾ, ನೀವು ನೋಡ್ತಾ ಇದ್ದೀರಿ ಗುಡುಚಿ ಆಯುರ್ವೇದ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸರಿಗಷ್ಟೇ, ನಾವು ಒಂದು ಬೈಟನ್ನ ನೋಡಿದ್ವಿ ಅಂದರೆ 12 ವರ್ಷದಿಂದ ಅವ್ರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದೆ. 12 ವರ್ಷ ಆದ ನಂತರ ಇಷ್ಟೆಲ್ಲ ನಾವು ಬೇರೆ ಕಡೆ ಟ್ರೈ ಮಾಡಿದ್ವಿ, ನಮಗೆಲ್ಲೂ ಸಕ್ಸಸ್ ಸಿಕ್ಕಿಲ್ಲ. ಗುಡುಚಿ ಆಯುರ್ವೇದದಲ್ಲಿ ಯಾವ ರೀತಿ ಒಂದು ಚಿಕಿತ್ಸಾ ವಿಧಾನ ಇತ್ತು ತುಂಬ ಖುಷಿಯಾಗಿ ಮಾತನಾಡ್ತಾ ಇದ್ರು ಸರ್, ಏನೇನ ತಿಳಿಸ್ತೀರಿ ಅವ್ರ ಬಗ್ಗೆ? ಐ ಥಿಂಕ್ ಅದರ ಶ್ರೇಯಸ್ ಡಾಕ್ಟರ್ ಎಮ್ನಾಗೆ ಹೋಗುತ್ತೆ. ಅವರಿಗೆ 12 ವರ್ಷ ಆಗಿದೆ ಮದ್ವೆ ಆಗಿ. ಅವರು ಎಲ್ಲ ಕಡೆ ಟ್ರೈ ಮಾಡಿ, IUI ಒಂದು IVF ಎಲ್ಲ ಟ್ರೈ ಮಾಡಿ ಕೊನೆಗೆ ಇಲ್ಲಿ ಒಂದ್ಸಲ ನೋಡೋಣ ಅಂತ ಬಂದಿದ್ದೆ. ಅದು ಪೇಷಂಟ್ ಅವ್ರದ್ದು ಸ್ವಲ್ಪ ಓವುಲೇಷನ್ ಪ್ರಾಬ್ಲಮ್ ಇತ್ತು, ಪ್ಲಸ್ ಅವ್ರು ಡಯಾಬಿಟಿಕ್ ಇದ್ರು. ಅವರಿಗೆ ಸತತವಾಗಿ ಅವರಿಗೆ ಶಮನ ಔಷಧಿ ಅಂತ ಹೇಳ್ತೇವೆ ಮೆಡಿಸಿನ್ಸ್ ಅಲ್ಲೇ ಅವರಿಗೆ ಒಂದು 7 to 8 months ನಾವು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಅವ್ರು ಸಕ್ಸಸ್ಫುಲಿ ಕನ್ಸೀವ್ ಆದ್ರು. ತುಂಬಾ ಜನಕ್ಕಿರುತ್ತೆ. ಈಗ ನಾವು ಯಾಕೆ ಇವಾಗ PCOS ಸಪ್ತಾಹ ಮಾಡ್ತಿದ್ದೇವೆ ಅಂದ್ರೆ, PCOS ಅನ್ನೋ ಒಂದು ಸಿಂಡ್ರೋಮ್ ಇಂದ ಇನ್ಫರ್ಟಿಲಿಟಿಗಂತೂ ಅದು ಲೀಡ್ ಮಾಡುತ್ತೆ. ಈಗ ಇದೇ ಒಂದು ಎಕ್ಸಾಂಪಲ್, ಇವರಿಗೆ PCOS ಪ್ರಾಬ್ಲಮ್ ಇತ್ತು, ಅವ್ರಿಗೆ ಸರಿಯಾಗಿ ಓವುಲೇಷನ್ ಆಗ್ತಿರ್ಲಿಲ್ಲ, ಅದ್ರ ಜೊತೆಗೆ ಅವ್ರು ಡಯಾಬಿಟಿಕ್ ಇದ್ರು. ಡಯಾಬಿಟಿಕ್ ಇದ್ದಾಗ ಇನ್ನೂ ಚಾನ್ಸಸ್ ಆಫ್ ಕನ್ಸೆಪ್ಷನ್ ತುಂಬ ಕಡಿಮೆ ಇರುತ್ತೆ. ಆ ಥರ ಇರೋದ್ರಿಂದ ಈ PCOS ಅನ್ನೋ ಸಮಸ್ಯೆನ ಈಸಿಯಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಕೆಲವೊಬ್ರು ಏನಾಗ್ತಾರೆ ಅಂದರೆ ಹಾರ್ಮೋನಲ್ ಟ್ಯಾಬ್ಲೆಟ್ಸಿಗೆ ಮೊರೆ ಹೋಗಿರ್ತಾರೆ. ಈಗ ಅಲ್ಲಿರೋದೇ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸು ಇಲ್ಲ ಬರ್ತ್ ಕಂಟ್ರೋಲ್ ಪಿಲ್ಸ್ ಇದನ್ನೇ ಕೊಡ್ತಾರೆ. ಹಾರ್ಮೋನಲ್ ಪಿಲ್ಸ್ ತಗೊಳ್ಳೋದು ಒಂದು ಸಪ್ಲಿಮೆಂಟ್ ಥರ ಅಷ್ಟೇ ಹೊರತು ಅದು ಅಲ್ಲಿ ಸಮಸ್ಯೆನ ಬುಡ ಸಮೇತ
ಸರಿ ಆಗಲ್ಲ. ಅದಕ್ಕೋಸ್ಕರ ನಾವ್ ಈ PCOS ಅನ್ನೋ ಒಂದು ಸಿಂಡ್ರೋಮ್ ನ ಬುಡ ಸಮೇತ ಟ್ರೀಟ್ ಮಾಡಬಹುದು, ಯಾವುದೇ ತರ ಎದುರುಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಅದಕ್ಕೊಂದು ಉದಾಹರಣೆ ಇದೆ. ಖಂಡಿತ ಮ್ಯಾಮ್. ಎಸ್ ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ನೀವು ನೋಡ್ತಾ ಇದ್ದೀರಾ ಗುಡುಚಿ ಆಯುರ್ವೇದ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇನ್ನು ಜುಲೈ ತಿಂಗಳು ಕಂಪ್ಲೀಟ್ ಮಂತ್ ಅಲ್ಲಿ ಯಾವುದೇ ರೀತಿಯಾದ ಒಂದು PCOD ಅಂಡ್ PCOS ಪ್ರಾಬ್ಲಮ್ ಫೇಸ್ ಮಾಡ್ತಿರುವಂತವ್ರಿಗೆ ಆಲ್ ಓವರ್ ಕರ್ನಾಟಕ ಗುಡುಚಿ ಆಯುರ್ವೇದ ಶಾಖೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಫ್ರೀ ಒಂದು ಕನ್ಸಲ್ಟೇಷನ್ ಇರುತ್ತೆ. ಹಾಗಾಗಿ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿಗೆ ಮಾಹಿತಿಯನ್ನ ಪಡಿಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಮಾ, ತಮ್ಮ ಹೆಸರು ಹೇಳಿ. ಯಶಸ್ವಿನಿ ಅಂತ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹಲೋ, ಹೇಳಿ ಮೇಡಮ್. ನನಗೆ ಉಸಿರಾಟದ ಸಮಸ್ಯೆ ಇದೆ ಮೇಡಮ್. ಓಕೆ, ಎಷ್ಟು ದಿನದಿಂದ ಇದೆ ಉಸಿರಾಟದ ಸಮಸ್ಯೆ? ತುಂಬಾ ದಿನದಿಂದ ಇದೆ. ಬೇರೆ ಏನಾದರೂ ಮೆಡಿಸಿನ್ಸ್, ಇನ್ಹೇಲರ್ಸ್ ಆ ತರದ ಏನಾದ್ರು ತಗೊಳ್ತಾ ಇದ್ದೀರಾ? ಇಲ್ಲ ಮೇಡಮ್, ಯಾವ ಮೆಡಿಸನ್ ಏನಿಲ್ಲ. ಆಮೇಲೆ ಹೊಟ್ಟೆ ಊದ್ಕೊಳತ್ತೆ. ಓಕೆ, ಅದು ಗ್ಯಾಸ್ಟ್ರಿಕ್ ಬಂದಾಗ ಹೊಟ್ಟೆ ಊದ್ಕೊಳತ್ತೆ, ಒಂದು ಲೋಟ ಬಿಸಿನೀರು ಕುಡಿದಾಗ ಸರಿ ಹೋಗುತ್ತೆ. ಅಂದ್ರೆ ಇದು ಉಸಿರಾಟದ ಸಮಸ್ಯೆ ಅಂದ್ರೆ ಇದೇನ್ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದಲ್ಲ, ನಿಮ್ಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರೋದ್ರಿಂದ ಏನಾಗತ್ತೆ ಅಂದ್ರೆ ಹೊಟ್ಟೆನಲ್ಲಿ ಗ್ಯಾಸ್ ತುಂಬಿದಾಗ ಉಬ್ಬಸ ತರ ಆಗಿ ನಿಮ್ಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ ಹೇಳ್ತೇವೆ. ಅದಕ್ಕೆ ಆದಷ್ಟು ಸರಿಯಾದ ಸಮಯಕ್ಕೆ ಊಟ ಮಾಡಿ, ಅದರ ಜೊತೆಗೆ ನಿಮ್ಗೆ ಈ ಸಮಸ್ಯೆ ಬರಬಾರ್ದು ಅಂತ ಅಂದ್ರೆ ರೆಗ್ಯುಲರ್ ಆಗಿ ಊಟಕ್ಕಿಂತ ಮುಂಚೆ ಸ್ವಲ್ಪ ಶುಂಠಿ ಒಂಚೂರು ಧನ್ಯ ಹಾಕಿ ಕಷಾಯ ಮಾಡಿ ಬೆಲ್ಲ ಹಾಕೊಂಡು ಊಟಕ್ಕಿಂತ ಮುಂಚೆ ತಗೊಳ್ಳಿ. ಆ ಗ್ಯಾಸ್ ಫಾರ್ಮ್ ಆಗೋದು ಕಡಿಮೆ ಆಗುತ್ತೆ. ಆದಷ್ಟು ಈ ಮೈದಾ ಬೇಸ್ಡು ಜಂಕ್ ಫುಡ್ಡು ಪ್ರಾಸೆಸ್ ಫುಡ್ ಎಲ್ಲ ಅವಾಯ್ಡ್ ಮಾಡಿ. ಓಕೆ ಮಾ, ಡಾಕ್ಟರ್ ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ ಅಲ್ವಾ ಮಾ? ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿಗೆ ಮಾಹಿತಿಯನ್ನ ಪಡಿಬಹುದಮ್ಮ. ಎಸ್ ಸರ್, ಇನ್ನು ಈಗ ಆಯುರ್ವೇದ ಅಂದ ಕೂಡಲೇ ಖಂಡಿತವಾಗಿಯೂ ಆಯುರ್ವೇದದಲ್ಲಿ ಎಲ್ಲಾ ರೀತಿಯಾದ ಆರೋಗ್ಯದ ಸಮಸ್ಯೆಗಳಿಗೆ ಚಿಕಿತ್ಸೆ ಅನ್ನೋದು ಇದೆ. ಎಲ್ಲೋ ಒಂದ್ ಕಡೆ ಕೆಲವೊಂದು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಅಂತ ಹೇಳಬಹುದು. ಇದ್ರ ಬಗ್ಗೆ ತಾವೇನನ್ನ ತಿಳಿಸ್ತೀರಿ? ಆಕ್ಚುಲಿ ನಾನು ಮುಂಬರುವ ದಿನಗಳಲ್ಲಿ ಸುಮಾರು ವಿಷಯಗಳ ಬಗ್ಗೆ ಮಾತಾಡ್ಬೇಕಂತೀನಿ. ತುಂಬಾ ತಪ್ಪು ಕಲ್ಪನೆಗಳು ಜನರ ತಲೆಯಲ್ಲಿ ಮನೆ ಮಾಡ್ಕೊಂಡು ಕೂತಿದ್ದೇವೆ. ಇವತ್ತು ಬೇಸಿಕ್ ಆಗಿ ಒಂದು ಪಾಯಿಂಟ್ ಹೇಳಬೇಕಂತಂದ್ರೆ, ನಾನು ನಿಮಗೂ ಕೂಡ ಕೇಳಕ್ಕೆ ಇಷ್ಟಪಡ್ತೀನಿ, ನಿಮಗೆ ಆಯುರ್ವೇದ ಚಿಕಿತ್ಸೆ ಬೇಕು ಅಂತಂದ್ರೆ ಯಾರ ಹತ್ರ ಹೋಗ್ಬೇಕು? ಆಪ್ಷನ್ಸ್ ಹೇಳಿ, ಯಾರ್ಯಾರ ಹತ್ರ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಸ್ವಲ್ಪ ಕನ್ಫ್ಯೂಷನ್ ಸರ್, ಎಲ್ಲಿ ಹೋಗ್ಬೇಕು, ಯಾರನ್ನ ತಗೊಂಡ್ರೆ ರೈಟ್ ಅನ್ನೋಂತ. ಐಡಿಯಲಿ ಡಾಕ್ಟರ್ ಹತ್ರ ಹೋಗ್ಬೇಕು. ಸ್ವಾಮೀಜಿಗಳಿದ್ದಾರೆ ತುಂಬಾ ಜನ, ಸ್ವಾಮೀಜಿಗಳ ಹತ್ರ ಹೋಗ್ತಾರೆ. ಯಾರೋ ಯೂಟ್ಯೂಬ್ ಅಲ್ಲಿ ಹೇಳಿದ್ರು ಇಮ್ಯುನಿಟಿಗೆ ಅಮೃತ ಬಳ್ಳಿ ಚೂರ್ಣ ಕುಡಿರಿ ಅಂತ, ಕಷಾಯ ಕುಡಿರಿ ಅಂತ ಹೇಳ್ಬಿಟ್ಟು ಲೀಟರ್ ಗಟ್ಟಲೆ ಅಮೃತ ಬಳ್ಳಿ ಕಷಾಯ ಕುಡಿದ್ಬಿಟ್ಟು ಗ್ಯಾಸ್ ಫಾರ್ಮ್ ಮಾಡ್ಕೊಂಡು ಆಮೇಲೆ ಬಂದಿರೋದಾರೆ. ಇನ್ನು ಯಾರೋ ಇಮ್ಯುನಿಟಿಗೆ ಅಂತ ಹೇಳ್ಬಿಟ್ಟು ಒಂದು ಲೀಟರ್ ಗಟ್ಟಲೆ ಪೆಪ್ಪರ್ ಮತ್ತೆ ಜಿಂಜರ್ ಹಾಕೊಂಡು ಒಂದು ದಿನ ಒಂದು ತಿಂಗಳು ಕುಡಿದ್ಬಿಟ್ಟು ದೇಹದ ಪರಿಸ್ಥಿತಿ ಏನಾಗಲ್ಲ. ನೀವು ಯಾರೋ ಯೂಟ್ಯೂಬ್ ಅಲ್ಲಿ ಹೇಳೋದನ್ನ ಮಾತು ಕೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹೇಳೋದು ಕೇಳಿ, ಅವ್ರು ಡಾಕ್ಟರ್ ಇದಾರ ನೋಡಿ, ಯಾರೋ ಬ್ಲಾಗ್ ಅಲ್ಲಿ ಬರೆದಿರ್ತಾರೆ ಅವ್ರು ಡಾಕ್ಟರ್ ಇದಾರ. ಇವೆಲ್ಲ ಸುಮಾರು ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿಗಳು ತಮ್ಮ ತಮ್ಮ ಸೇಲ್ಸ್ ಅನ್ನ ಜಾಸ್ತಿ ಮಾಡ್ಕೊಳಕ್ಕೆ ಅವರು ತಮಗೆ ಬೇಕಾಗಿರೋ ಪ್ರಾಡಕ್ಟ್ ಅನ್ನ ಮೂವ್ ಮಾಡಕ್ಕೆ ಆರ್ಟಿಕಲ್ ಬರೆದಿರ್ತಾರೆ. ಅಥೆಂಟಿಸಿಟಿ ಆಫ್ ದಿ ಆರ್ಟಿಕಲ್ ಚೆಕ್ ಮಾಡಿ. ಈಗ ನಾನು ಮುಂಚೆ ಅಂದ್ರೆ ಹೇಳಿದ್ದು, ಮುಂಚೆ ಬಾಬಾಗಳೇ ಕೊಡ್ತಿರಲ್ಲ, ಮುಂಚೆ ಎಲ್ಲ ಸ್ವಾಮೀಜಿಗಳೇ ಕೊಡ್ತಿರಲ್ಲ, ಮುಂಚೆ ಋಷಿಮುನಿಗಳೇ ಕೊಡ್ತಿರಲ್ಲ ಅಂತ ಹೇಳ್ಬಿಟ್ಟು ಕೇಳ್ಬೋದು ರೈಟ್. ಮುಂಚೆ ಋಷಿಮುನಿಗಳು ಏನಾಗ್ತಿತ್ತು ಅಂದ್ರೆ ಬರೀ ಆಯುರ್ವೇದ ವೈದ್ಯರು ಮಾತ್ರ ಇರ್ತಿದ್ರು ಅವರು, ಅವ್ರು ಮತ್ತೆ ಅವ್ರ ಕಲಿಯೋ ಶಿಷ್ಯರು ಮಾತ್ರ ಅವ್ರು ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಿದ್ರು ಹೊರತಾಗಿ. ಮತ್ತೆ ಅವ್ರ ಡೆಡಿಕೇಶನ್ ಇವಾಗ ಪಾದ ಪೂಜೆ ಮಾಡ್ಕೊಳಕ್ಕೆ ಅದಕ್ಕೇನು ಹೋಗ್ತಿರ್ಲಿಲ್ಲ. ಅವ್ರ ಕೆಲಸ ಏನಂತಂದ್ರೆ ಅವ್ರು ಬರೀ ವೈದ್ಯರು ಅದನ್ನ ಮಾತ್ರ ಮಾಡ್ತಾ ಇದ್ರು, ಅರ್ಥ ಆಯ್ತಲ್ಲ. ಸೊ ಆ ರೀತಿ ಏನೇ ಒಂದು ಆಯುರ್ವೇದ ಚಿಕಿತ್ಸೆ ಬೇಕು ಅಂದ್ರೆ ಕ್ವಾಲಿಫೈಡ್ ಡಾಕ್ಟರ್ಸ್ ಗಳ ಹತ್ರ ಮಾತ್ರ ಹೋಗಿ. ನೈಸ್ ಸರ್, ನೈಸ್ ಸರ್, ತುಂಬಾ ಚೆನ್ನಾಗಿ ತಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ತಮಗೆ ತುಂಬಾ ಹೃದಯದ ಧನ್ಯವಾದಗಳು ಮ್ಯಾಮ್. ಎಸ್ ಮ್ಯಾಮ್, ತಮಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು ಮ್ಯಾಮ್. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಗುಡುಚಿ ಆಯುರ್ವೇದ ಈ ಒಂದು ಶಾಖೆ ಆಲ್ ಓವರ್ ಕರ್ನಾಟಕ ಇದೆ. ಜೊತೆಗೆ ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸ್ ನ ಫೇಸ್ ಮಾಡ್ತಿದ್ರು ಗುಡುಚಿ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು. ಹಾಗೆ ಜುಲೈ ತಿಂಗಳಲ್ಲಿ ಹೆಣ್ಣು ಮಕ್ಕಳಿಗೆ PCOD ಅಂಡ್ PCOS ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಫಾರ್ ಮೋರ್ ಇನ್ಫಾರ್ಮೇಶನ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ತಪ್ಪದೇ ನೋಡ್ತಾ ಇರಿ ಆಯುಷ್ ಟಿವಿ. ಆರೋಗ್ಯಕರ ಜೀವನ ಶೈಲಿಗಾಗಿ ನಮಸ್ಕಾರ.